ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡಲಿದೆ ಅಂತಾನೆ ಹೇಳ್ಬಹುದು ಸೊ ಇದಾದ್ಮೇಲೆ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪ್ರಸ್ತುತ ಡಿ ಎ ಮೂಲ ವೇತನದ ಶೇಕಡ ಐವತ್ತರಷ್ಟಿದೆ ಅಲ್ಲಿ ಪ್ರೆಸೆಂಟ್ಲಿ ಕೇಂದ್ರ ವೇತನ ಆಯೋಗದ ಶಿಫಾರಸಿನಂತೆ ಡಿ ಎ ಮೂಲ ವೇತನಕ್ಕೆ ವಿಲೀನಗೊಳಿಸುವ ಕುರಿತು ಚರ್ಚೆ ಕೂಡ ನಡೆಸಲಾಗ್ತಾ ಇದೆ ಇದು ಇನ್ನು ಸ್ಪಷ್ಟವಾಗಿಲ್ಲ ಆದರೆ ಡಿಎ ಐವತ್ತು ಪ್ರತಿಶತವನ್ನ ಮೀರಿದಾಗ ಮನೆ ಬಾಡಿಗೆ ಭತ್ತೆ ಹೆಚ್ಚಾರೆ ಅಂತ ಒಂದು ಭತ್ಯೆಗಳನ್ನ ಕೂಡ ಹೆಚ್ಚಳ ಮಾಡಲಾಗುತ್ತೆ ಸೊ ನಮ್ಮಲ್ಲಿ ಆಲ್ರೆಡಿ ಏಳನೇ ವೇತನ ಆಯೋಗ ನೀಡಲಾಗಿದೆ ಕೇಂದ್ರ ಸರ್ಕಾರ ಇನ್ನು ಎಂಟನೇ ವೇತನ ಆಯೋಗದ ಬಗ್ಗೆ ಚಿಂತನೆಯನ್ನ ಇಲ್ಲಿ ಮಾಡ್ತಾ ನೀವು ನೋಡ್ತಾ ಇದ್ದೀರಾ ಈ ಹಿಂದೆ ಶೇಕಡ ಒಂದೂರ ಎಪ್ಪತ್ತಕ್ಕೆ ಡಿಎ ನಾಲ್ಕನೇ ವೇತನ ಆಯೋಗದ ಅವಧಿಯಲ್ಲಿ ಡಿಎ ಗರಿಷ್ಠ ಒನ್ನೂರ ಎಪ್ಪತ್ತು ಪ್ರತಿಶತ ತಲುಪಿತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರವು ತುಟ್ಟಿ ಭತ್ತೆಯನ್ನ ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಿತು ಈ ಮೊತ್ತವು ಮೂಲ ವೇತನದ ಶೇಕಡ ಐವತ್ತು ಪ್ರತಿಶತವನ್ನ ತಲುಪಿದೆ ಸೊ ಹಾಗಾಗಿ ಪಿಂಚಣಿದಾರರಿಗೆ ನೀಡಲಾಗಿರುವ ಡಿಯರನ್ಸ್ ರಿಲೀಫ್ ಡಿಆರ್ ಕೂಡ ಶೇಕಡಾ ನಾಲ್ಕರಷ್ಟು ಹೆಚ್ಚಳ ಆಗಲಿದೆ ಇದು ನಾಟ್ ಓನ್ಲಿ ಪ್ರೆಸೆಂಟ್ ಆಗಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೆ ಹೆಚ್ಚಳವಾಗ್ತಾ ಇರುವಂಥದ್ದು ಯಾರು ರಿಟೈರ್ಡ್ ಆಗಿದ್ದಾರೆ ಪೆನ್ಷನ್ ಅನ್ನು ಪಡಿತಾ ಇದ್ದಾರೆ ಅವರಿಗೂ ಕೂಡ ಇನ್ಕ್ರೀಸ್ ಆಗುತ್ತೆ ಅಂಡ್ ಯಾರೆಲ್ಲ ಫ್ಯಾಮಿಲಿ ಪೆನ್ಷನ್ ಅಂದರೆ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ಈ ಒಂದು ಡಿ ಎ ಹೆಚ್ ಡಿ ಆರ್ ಹೆಚ್ ಅನ್ನೋದು ಅನ್ವಯವಾಗುತ್ತೆ ಏಳನೇ ವೇತನ ಆಯೋಗದ ಆದ ಮೇಲೆ ತಕ್ಷಣ ಈ ಒಂದು ಗುಡ್ ನ್ಯೂಸ್ ಸರ್ಕಾರಿ ನೌಕರರಿಗೆ ಸಿಗ್ತಾ ಇರುವಂಥದ್ದು ಇವಾಗ ಇಯರ್ ಎಂಡ್ ಬರ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಇನ್ಕ್ರಿಮೆಂಟ್ ಕೂಡ ಆ್ಯಡ್ ಆಗಿರುತ್ತೆ ಸೊ ಬೇಸಿಕಲಿ ಒಂದು ವರ್ಷಕ್ಕೊಮ್ಮೆ ಇನ್ಕ್ರಿಮೆಂಟ್ ಇರುತ್ತೆ ಯಾರೆಲ್ಲ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಎಲ್ಲರಿಗೂ ಕೂಡ ಇವಾಗ ಇನ್ಕ್ರಿಮೆಂಟ್ ಆಲ್ರೆಡಿ ಹನ್ನೊಂದು ನೂರು ರೂಪಾಯಿಂದ ಎರಡು ಸಾವಿರದ ಐದು ಡಿಪೆಂಡಿಂಗ್ ಆನ್ ದ ಕ್ಯಾಟಗರಿ ಲೈಕ್ ಎ ಎ ಬಿ ಸಿ ಮತ್ತು ಡಿ ಯಾವ ಒಂದು ಸ್ಥಾನದಲ್ಲಿ ಬರ್ತೀರಾ ಅದರಲ್ಲಿ ಡಿಪೆಂಡ್ ಆಗಿ ಆಲ್ರೆಡಿ ನಿಮಗೆ ನಿಮ್ಮ ಒಂದು ಇಯರ್ಲಿ ಇನ್ಕ್ರಿಮೆಂಟ್ ಏನಿದೆ ಆ ಒಂದು ಇಯರ್ಲಿ ಇನ್ಕ್ರಿಮೆಂಟ್ ಜುಲೈ ತಿಂಗಳ ಸಂಬಳದಲ್ಲಿಯೇ ಆಡ್ ಆಗಿರುವಂತದ್ದು ನೀವು ನೋಡಿದ್ದೀರಾ ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಏನು ಸಂಬಳ ಬರ್ತಾ ಇದೆ ಆ ಒಂದು ಸಂಬಳದಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಿಮ್ಮ ಒಂದು ಸಂಬಳ ಬೇಸಿಕ್ ರೂಪದಲ್ಲಿ ಹೆಚ್ಚಳ ಆಗಲಿದೆ ಯಾವಾಗ ಬೇಸಿಕ್ ಹೆಚ್ಚಳ ಆಗುತ್ತೆ ಆವಾಗ ಡಿ ಎ ಜಿಗಿತ ಕಾಣುವುದು ಖಚಿತ ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಇಲ್ಲಿ ನೋಡ್ತಾ ಇದ್ದೀರಾ ಗುಡ್ ನ್ಯೂಸ್ ಬರ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಆಲ್ರೆಡಿ ಅದಕ್ಕೆ ಸಂಬಂಧಿಸಿದಂತೆ ಇವಾಗ ಸ್ಟೆಪ್ಸ್ ತೆಗೆದುಕೊಳ್ತಾ ಇದೆ ಅಂಡ್ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಯಾವಾಗ ಕೇಂದ್ರ ಸರ್ಕಾರ ನೀಡುತ್ತೆ ಅದೇ ಒಂದು ದಿನ ರಾಜ್ಯ ಸರ್ಕಾರವು ಕೂಡ ಯಾವುದೇ ರೀತಿಯಾದಂಥ ಡಿ ಎನ ನಾವು ಇಟ್ಕೊಳ್ಳೋದಿಲ್ಲ ಒಂದು ಸಮಾರಂಭದಲ್ಲಿಯೂ ಕೂಡ ಅವರು ಹೇಳಿರುವಂತದ್ದು ಕೇಂದ್ರ ಸರ್ಕಾರ ನೀಡಿದ ತಕ್ಷಣ ನಮ್ಮ ಒಂದು ರಾಜ್ಯ ಸರ್ಕಾರವು ಕೂಡ ಯಾವುದೇ ರೀತಿಯಾದಂಥ ಡಿಲೇಸ್ ಮಾಡದೆ ಏಳನೇ ವೇತನ ಆಯೋಗ ಆಗಲಿ ಡಿ ಎ ಆಗಲಿ ಯಾವುದು ಕೂಡ ಇಟ್ಕೊಳ್ಳೋದಿಲ್ಲ ಎಲ್ಲವನ್ನು ಕೂಡ ಕೊಟ್ಟು ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಎಂಟನೇ ವೇತನ ಆಯೋಗ ರಚನೆ ಕುರಿತು ಕೂಡ ಇಲ್ಲಿ ಒಂದು ಉಲ್ಲೇಖ ಆಗ್ತಾ ಇರುವಂಥದ್ದು ಕೂಡಲೇ ಎಂಟನೇ ವೇತನ ಆಯೋಗದ ರಚನೆ ಹಾಗೂ ಹಳೆಯ ಪಿಂಚಣಿ ಪದ್ಧತಿಯನ್ನು ಮರುಸ್ಥಾಪಿಸಬೇಕು ಎಂದು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕಾರ್ಮಿಕ ಸಂಘಟನೆಗಳ ಒಕ್ಕೂಟಗಳು ಒತ್ತಾಯಿಸುತ್ತಿವೆ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಜುಲೈ ಮೂವತ್ತರಂದು ರಾಜ್ಯಸಭೆಗೆ ಲಿಖಿತ ಉತ್ತರ ನೀಡಿದರು ಪ್ರಸ್ತುತ ಎಂಟನೇ ವೇತನ ಆಯೋಗವನ್ನು ರಚಿಸುವುದು ಇಲ್ಲಿ ನಾವು ಥಿಂಕ್ ಮಾಡಬೇಕಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಸೊ ಇದಾದ ಮೇಲೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗವನ್ನು ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆ ಮಾಡಲಾಗಿತ್ತು ಆದರೆ ಶಿಫಾರಸುಗಳನ್ನು ಜನವರಿ ಒಂದು ಎರಡು ಸಾವಿರದ ಹದಿನಾರರಿಂದ ಜಾರಿಗೆ ತರಲಾಯಿತು ಸಾಮಾನ್ಯವಾಗಿ ಸರ್ಕಾರಿ ನೌಕರರ ವೇತನವನ್ನು ಪರಿಶೀಲಿಸಲು ಮತ್ತು ಪರಿಷ್ಕರಿಸಲು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಹೊಸ ವೇತನ ಆಯೋಗವನ್ನು ರಚನೆ ಮಾಡಲಾಗುತ್ತೆ ನೌಕರರ ಒಂದು ವೇತನವನ್ನು ಹೆಚ್ಚಳ ಮಾಡೋದಕ್ಕಾಗಿ ಡಿ ಎನ್ನು ಹೇಗೆ ಲೆಕ್ಕಾಚಾರ ಹಾಕಲಾಗುತ್ತದೆ ಅಂತ ಕೂಡ ಇಲ್ಲಿ ವಿವರಿಸಲಾಗಿದೆ ಅದನ್ನು ಕೂಡ ನಾವು ನೋಡೋಣ ಎರಡ್ ಸಾವಿರದ ಆರರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಡಿಎ ಮತ್ತು ಅನ್ನು ಲೆಕ್ಕಾಚಾರ ಮಾಡುವ ವಿಧಾನವನ್ನು ಬದಲಾಯಿಸಲಾಯಿತು ಪ್ರಸ್ತುತ ಸೂತ್ರದಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ವರೆಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂದರೆ ಎ ಐ ಸಿ ಪಿ ಐ ಇಂಡೆಕ್ಸ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಹನ್ನೆರಡು ತಿಂಗಳ ಸರಾಸರಿ ಶೇಕಡಾವಾರು ಹೆಚ್ಚಳದ ಆಧಾರದ ಮೇಲೆ ಡಿಎನ ಹೆಚ್ಚಳ ಮಾಡಲಾಗುತ್ತೆ ಡಿಎನ ಲೆಕ್ಕ ಹಾಕಲಾಗುತ್ತೆ ಸೊ ಬೇಸಿಕಲಿ ಏನಿದೆ ರೂಲ್ಸು ಎ ಐ ಸಿ ಪಿ ಐ ಇಂಡೆಕ್ಸ್ ಬ ಭಾರತೀಯ ಬೆಲೆ ಸೂಚ್ಯಾಂಕವನ್ನು ಗಮನದಲ್ಲಿಟ್ಟುಕೊಂಡು ಎ ಐ ಸಿ ಪಿ ಐ ಇಂಡೆಕ್ಸನ್ನು ರಿಲೀಸ್ ಮಾಡಲಾಗುತ್ತೆ ಅದು ದೇಶದಲ್ಲಿ ನಡೀತಾ ಇರುವಂಥ ಹನದುಬ್ಬರವನ್ನು ಸೂಚಿಸುತ್ತೆ ಹಣದುಬ್ಬರದಲ್ಲಿ ಯಾವ ರೀತಿಯಾದಂಥ ಚೇಂಜಸ್ಗಳು ನಡೀತಾ ಇದೆ ಅನ್ನೋದನ್ನು ಸೂಚನೆ ತೋರಿಸುತ್ತೆ ಸೊ ಹನ್ನೆರಡು ತಿಂಗಳ ಸರಾಸರಿ ಒಂದು ಶೇಕಡಾವಾರು ಹೆಚ್ಚಳ ಆಧಾರದ ಮೇಲೆ ಡಿ ಎ ಹೆಚ್ಚಳವನ್ನು ಲೆಕ್ಕ ಹಾಕಲಾಗುತ್ತದೆ ಸೊ ಹಾಗಾದರೆ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅಂತ ನೋಡಿ ಕೇಂದ್ರ ಸರ್ಕಾರಿ ನೌಕರರಾಗಲಿ ರಾಜ್ಯ ಸರ್ಕಾರಿ ನೌಕರರಾಗಲಿ ಡಿ ಎ ಅನ್ನೋ ಒಂದು ಸೂತ್ರ ಸೇಮ್ ಆಗಿರುತ್ತೆ ಡಿ ಎ ಸೂತ್ರವನ್ನು ಬಳಸಿಕೊಂಡು ಮೂಲ ವೇತನದ ಶೇಕಡಾವಾರು ಲೆಕ್ಕ ಹಾಕಲಾಗುತ್ತದೆ ಸೊ ತೊಟ್ಟಿ ಭತ್ತೆ ಶೇಕಡಾವಾರು ಇಸ್ ಈಕ್ವಲ್ ಟು ಕಳೆದ ಹನ್ನೆರಡು ತಿಂಗಳ ಎ ಐ ಸಿ ಪಿ ಐ ಸರಾಸರಿ ಕಳೆದ ಹನ್ನೆರಡು ತಿಂಗಳಲ್ಲಿ ಎ ಐ ಸಿ ಪಿ ಐ ಇಂಡೆಕ್ಸ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ನ ಸರಾಸರಿ ಮೈನಸ್ ಒನ್ ಒನ್ ಫೈವ್ ಸೆವೆನ್ ಸಿಕ್ಸ್ ಡಿವೈಡೆಡ್ ಬೈ ಒನ್ ಫೈವ್ ಸೆವೆನ್ ಸಿಕ್ಸ್ ಇಂಟು ಒನ್ ಹಂಡ್ರೆಡ್ ಅಂತ ಮಾಡಲಾಗುತ್ತೆ ಸೊ ಇದರಿಂದ ನೌಕರರಿಗೆ ಪ್ರಸ್ತುತ ಈ ಒಂದು ತಿಂಗಳಲ್ಲಿ ಎಷ್ಟು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗಬೇಕಾಗಿದೆ ಅನ್ನೋ ಒಂದು ನಿಖರವಾಗಿರುವಂತಹ ಲೆಕ್ಕಾಚಾರ ಸಿಗುತ್ತೆ ನಿಖರವಾಗಿರುವಂತ ಒಂದು ಸೂತ್ರ